ನಿಮಿಷದಲ್ಲಿ ಆರೋಗ್ಯ ನಿಮ್ಮ ನಿಸರ್ಗಮನೆ ಶಿರಸಿ ಯೂಟ್ಯೂಬ್ ಚಾನೆಲ್ನಲ್ಲಿ ಎಲ್ಲರಿಗೂ ನಮಸ್ಕಾರ. ನಾನು ಡಾಕ್ಟರ್ ವೆಂಕಟೇಶ್ ಗಾಂವ್ಕರ್, ವೇದ ಆರೋಗ್ಯ ಕೇಂದ್ರ ನಿಸರ್ಗಮನೆ ಶಿರಸಿ ಆಯುರ್ವೇದ ವೈದ್ಯ ವೀಕ್ಷಕರ ನಿಮಿಷದಲ್ಲಿ ಆರೋಗ್ಯ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಸ್ವಾಗತ. ಹಲಸಿನ ಸೀಸನ್ ಶುರುವಾಗಿದೆ. ಹೌದು, ಈ ಬೇಸಿಗೆಯಲ್ಲಿ ಹಲಸಿನ ಹಣ್ಣುಗಳು ಈಸಿಯಾಗಿ ಸಿಗ್ತದೆ. ಈ ಹಲಸಿನ ಹಣ್ಣನ್ನು ತಿಂದು ಬೀಜವನ್ನು ನೀವು ಎಸಿಬಾರ್ದು. ಆ ಬೀಜಗಳನ್ನು ತಂದು ಅದನ್ನು ಸಿಪ್ಪೆಯನ್ನು ತೆಗೆದು ಅದನ್ನು ಬೇಯಿಸಬೇಕು. 2-3 ಬೀಜಗಳನ್ನು ಬೇಯಿಸಿ ಅದಕ್ಕೆ ರುಬ್ಬಿ ಹಾಲನ್ನ ಜೊತೆಗೆ ಅದನ್ನು ಪೇಸ್ಟ್ ಮಾಡ್ಕೋಬೇಕು. ಹೌದು, ಹಲಸಿನ ಬೀಜವನ್ನು ನೀವು ಬೇಯಿಸಿ ಅದನ್ನು ರುಬ್ಬಿ ಸ್ವಲ್ಪ ಹಾಲನ್ನು ಸೇರಿಸಿ ಅದನ್ನು ಪೇಸ್ಟ್ ಮಾಡ್ಕೋಬೇಕು. ಈ ಪೇಸ್ಟನ್ನು ನೀವು ಮುಖಕ್ಕೆ ಹಚ್ಚಬೇಕು. ಯಾರಿಗೆ ಮುಖದಲ್ಲಿ ನೆರಿಗೆ ಇದೆ, ಸುಕ್ಕು ಸುಕ್ಕಾದಂತೆ ಅನುಭವ ಆಗ್ತಾ ಇದೆ, ಸ್ವಲ್ಪ ನಿಮ್ಮ ಚರ್ಮ ಓಲ್ಡ್ ಏಜ್ ಥರ ಕಾಣಿಸ್ತಾ ಇದೆ ಅಂಥವರು ಈ ಹಲಸಿನ ಬೀಜದ ಪೇಸ್ಟನ್ನು ಮುಖಕ್ಕೆ ಹಚ್ಕೋಬೇಕು. ಈ ಹಲಸಿನ ಬೀಜದ ಪೇಸ್ಟ್ನಿಂದಾಗಿ ಮುಖದ ಕಾಂತಿ ವೃದ್ಧಿ ಆಗ್ತದೆ, ನೆರಿಗೆಗಳು ಕಡಿಮೆ ಆಗ್ತದೆ, ಸುಕ್ಕು ಸುಕ್ಕಾಗಿರುವಂಥದ್ದು ಕಡಿಮೆ ಆಗ್ತದೆ. ಈ ಹಲಸಿನ ಬೀಜದ ಮತ್ತು ಹಾಲಿನ ಪೇಸ್ಟನ್ನು ನೀವು ಖಂಡಿತವಾಗಿ ಪ್ರಯತ್ನ ಮಾಡಿ. ಈ ವಿಡಿಯೋನು ಕೂಡ ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿಕೊಳ್ಳಿ ಅಂತ ಹೇಳ್ತಾ ಎಲ್ಲರಿಗೂ ಧನ್ಯವಾದಗಳು.